ಗೌರಿಬಿದನೂರು ಆಪ್ತ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರ ಮತ್ತು IQAC ಸಹಯೋಗದೊಂದಿಗೆ ಒಂದು ದಿನದ ಜೀವನ ಕೌಶಲ್ಯ ತರಬೇತಿ ಹಾಗೂ ಯುವ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಯುವ ಸ್ಪಂದನ ಕೇಂದ್ರ, ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು ಆಪ್ತ ಸಲಹೆ ಮತ್ತು ಮಾರ್ಗದರ್ಶನ ಕೇಂದ್ರ ಮತ್ತು IQAC ಸಹಯೋಗದೊಂದಿಗೆ ಒಂದು ದಿನದ ಜೀವನ ಕೌಶಲ್ಯ ತರಬೇತಿ ಹಾಗೂ ಯುವ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಿವಣ್ಣ ಎಂ ಪ್ರಾಂಶುಪಾಲರು ವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಜೀವನ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಸಾಕಿದರೆ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ನಿಭಾಯಿಸಬಹುದೆಂದು ತಿಳಿಸಿದರು. ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ಸದ್ಗುರು ಶ್ರೀ ವಿಶ್ವಾರಾಧ್ಯರ ಜಾತ್ರೆ. ವಿಶೇಷವಾಗಿ ಬೋರ್ಗಿ ಗ್ರಾಮದ ಸುಮಾರು 40 ಜನ ಮಾಜಿ ಸೈನಿಕರಿಗೆ ಜಾತ್ರೆಯ ಅಂಗವಾಗಿ ಸನ್ಮಾನಿಸಲಾಯಿತು. ಉಚಿತ ನೇತ್ರ ತಪಾಸಣೆ ಮತ್ತು ಎರಡನೇ ತತ್ವ ಪದ ಸಮ್ಮೇಳನ ನಡೆಯಿತು. ಬೋರ್ಗಿ ಮಠದ ಸ್ವಾಮೀಜಿಗಳು ಆದ ಶ್ರೀ ಮಹಾಲಿಂಗೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯಿತು ಮತ್ತು ಮಲ್ಲೂರು ಸಾವಲ ಸಂಘ ಹಾಗೂ ಪ್ರಭುದೇವ್ ಸಾರಂಗ, ಶಿವಾಚಾರ್ಯರು, ಸಿಂದಗಿ ಹಾಗೂ ಸಿದ್ದರಾಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಜಾತ್ರೆ ಜರುಗಿತು. ಅಲ್ಲಿ ಅಪರಾಪೂಜೆ ಪಡೆಯಲಾದ ಅಪರಾಪೂಜೆ ಅಪ್ಪಜವರಿಗೆ ನಮ್ಮ ಗುಲ್ಬರ್ಗ ಜಿಲ್ಲೆ APMC ಅಧ್ಯಕ್ಷರ ಅಶೋಕನ ಬಗೆಯವರು ಆ ಕಡೆ ಲಾಸ್ಟ್ ಶಾಲಾ ಸಂಸ್ಥೆ ಗೌರವ ಅರ್ಪಣೆಯನ್ನು ಮಾಡಬೇಕು. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಅಧಿಕಾರಿಗಳ ವರ್ಗಾವಣೆಯ ಪರ್ವ ಮುಂದುವರೆದಿದ್ದು, ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾಗಿ ತುಷಾರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಅಧಿಕಾರಿಗಳ ವರ್ಗಾವಣೆ ಪರ್ವ ಮುಂದುವರೆದಿದ್ದು, ಪಿಎ ಮೇಘಣ್ಣವರ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ BWSSBಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತುಷಾರ್ ಅವರು ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾಗಿ ಶುಕ್ರವಾರ ಅಧಿಕಾರ ಸ್ವೀಕರಿಸಿದ್ದರು. ಮರದ ಕೊಂಬೆ ಮುರಿದು ಬಿದ್ದು ಓರ್ವ ಮಹಿಳೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ನಡೆದಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಬಳಿ ಕೋಟ್ ಆವರಣದ ರಸ್ತೆ ಬದಿಯಲ್ಲಿರುವ ಮರದ ಕೊಂಬೆಯು ಮುರಿದು ಬಿದ್ದು ಓರ್ವ ಮಹಿಳೆಯ ತಲೆಗೆ ಗಂಭೀರ ಗಾಯವಾಗಿದೆ. ತಕ್ಷಣವೇ ಸ್ಥಳದಲ್ಲಿದ್ದ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮಹಿಳೆಯನ್ನ ಚಿಕಿತ್ಸೆಗೆಂದು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಮಹಿಳೆಯ ಬಗ್ಗೆ ಮಾಹಿತಿ ತಿಳಿದು ಬಂದಿಲ್ಲ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಬೇಸಿಗೆ ಧಗೆಯಿಂದ ಕೋಟ್ ಆವರಣ ಸೇರಿದಂತೆ ನಗರದ ವಿವಿಧೆಡೆ ಮರಗಳು ಒಣಗಿ ನಿಂತಿವೆ. ಜಿಲ್ಲಾಡಳಿತವು ಅವುಗಳನ್ನು ತೆರವುಗೊಳಿಸದೇ ಇರುವುದರಿಂದ ಮರದ ಕೊಂಬೆಗಳು ಮುರಿದು ಬೀಳುತ್ತಿವೆ. ಅನಾಹುತಗಳ ಸಂಖ್ಯೆ ಹೆಚ್ಚುವ ಮುಂಚೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ. ಉತ್ತರ ಕನ್ನಡ ಜಿಲ್ಲೆ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿಕೂಟದ ಅಭ್ಯರ್ಥಿಯಾಗಿ JDSನ ಆನಂದ್ ಅಸ್ನೋಟಿಕರ್ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಪಾರಂಪತ್ಯ ಇಲ್ಲ ಅನಿಸಿದರೂ ಸಹ ಇದೊಂದು ತರಹ ಜೆಡಿಎಸ್ನ ಮತ ಭದ್ರಕೋಟೆಯಂತೆ. 5 ಬಾರಿ ಬಿಜೆಪಿ, 3 ಕಾಂಗ್ರೆಸ್ ಪಾಲಾಗಿದ್ದರೂ ಸಹ ಜೆಡಿಎಸ್ ಈ ಬಾರಿ ಇಲ್ಲಿ ಏನಾದರೂ ಸಾಧಿಸಲು ಹೊರಟಿರುವುದು ಗಮನಾರ್ಹ ವಿಷಯವಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅತ್ಯಂತ ಜಾಣ್ಮೆಯಿಂದ ಮತ ಚಲಾವಣೆ ಮಾಡುವ ಬುದ್ಧಿವಂತರ ಕ್ಷೇತ್ರ. ಈ ಬಾರಿ ಬದಲಾವಣೆ ಮಾಡಬೇಕೆಂದು ಹೊರಟಿರುವ ಮತ ಬಾಂಧವರು ಮನಸ್ಸನ್ನ ಆನಂದ್ ಅಸ್ನೋಟಿಕರ್ ಅವರ ಗೆಲ್ಲಬೇಕಿದೆ. ತಮ್ಮ ತಂದೆ ವಸಂತ ಅಸ್ನೋಟಿಕರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಸಲ್ಲಿಸಿದ ಸೇವೆಯನ್ನ ಮುಂದಿಟ್ಟುಕೊಂಡು ಹೋದರೆ ಬಹುಶಃ ಆನಂದ್ ಅವರು ಗೆಲುವಿನ ದಡ ಸೇರುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಉಳಿಯುವುದಿಲ್ಲ. ಆನಂದ್ ಅಸ್ನೋಟಿಕರ್ ಅವರಿಗೆ ಮೈತ್ರಿಕೂಟ ರಚನೆ ಆಗಿರುವುದು ಸಹ ಲಾಭ ತಂದುಕೊಡುವ ಅಂಶವಾಗಿದ್ದು, ಅತ್ಯುತ್ತಮ ಸಂಘ
ಸಂಘಟನೆ ಕೌಶಲ ಪ್ರದರ್ಶಿಸಿ ಮನೆ ಮನ ಮುಟ್ಟಿದೆ. ಆದರೆ ಖಂಡಿತವಾಗಿಯೂ ಈ ಬಾರಿ ವಿಜಯ್ ಮಾಲೆ ಕೊರಳಿಗೆ ಬೀಳುವುದು ನಿಶ್ಚಿತವೆಂದು ಭಾವಿಸಲಾಗುತ್ತಿದೆ. ಇಲ್ಲಿ ಸಹೃದಯಿ ಮತದಾರರು ಖಂಡಿತ ಆನಂದ್ ಅವರ ಹೊಸ ಉತ್ಸಾಹವನ್ನ ಈಗ ಎದುರು ನೋಡುತ್ತಿರುವುದು ಕ್ಷೇತ್ರದಲ್ಲಿ ಈಗಾಗಲೇ ಅಲ್ಲಲ್ಲಿ ಗೋಚರವಾಗುತ್ತಿದೆ. ಸತತವಾಗಿ ಗೆಲ್ಲಿಸಿದರೂ ಸಹ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಯವರ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಇವರು ವೈಫಲ್ಯಗಳನ್ನ ಜನರ ಮುಂದೆ ಎತ್ತಿ ಹಿಡಿದು ಇವರ ನ್ಯೂನತೆಗಳನ್ನ ಬಂಡವಾಳ ಮಾಡಿಕೊಂಡಿದ್ದೆ. ಆದರೆ ಜಯದ ಹೊಸ್ತಿನಲ್ಲಿ ಬಂದು ನಿಲ್ಲುವುದು ಕಷ್ಟ ಸಾಧ್ಯವೇನಿಲ್ಲ ಎಂದು ಈ ಕ್ಷೇತ್ರದ ಮತದಾರರು ವಿಶ್ಲೇಷಿಸುತ್ತಿರುವುದು ಗಮನಾರ್ಹ ವಿಷಯವಾಗಿದೆ.